ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವದ ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುತ್ತಾ ಇರಬೇಕಾದರೆ ಈ ದಿನ ಈ ಬಲಿಪೂಜೆಗೆ ತಮ್ಮ ಉದಾರ ಮನಸ್ಸಿನ ಕಾಣಿಕೆಯನ್ನು ನೀಡಿ ಪ್ರಾರ್ಥನೆಯನ್ನು ಕೇಳಿಕೊಂಡಿರುವಂಥವರು ಪ್ರಾರ್ಥನಾ ಈ ಕುಟುಂಬಕ್ಕಾಗಿ ರಾಕೇಶ್ ಪಾಯಸ್ ಹಾಗೂ ಕುಟುಂಬದವರು ಇದರ ಉದ್ದೇಶಕ್ಕಾಗಿ ಈ ಬಲಿಪೂಜೆಯನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಹಾಗೂ ನಿಮ್ಮೆಲ್ಲರ ಉದ್ದೇಶಗಳಿಗಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರದಲ್ಲಿ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸ್ತಾ ಇರಬೇಕಾದರೆ COVID-19 ಈ ಕಾಯಿಲೆಗೆ ತುತ್ತಾಗಿರುವ ಪ್ರತಿಯೊಬ್ಬರನ್ನು ದೇಶ ದೇಶಗಳು ಜರ್ಜರಿತವಾಗಿ ಹೋಗಿರಬೇಕಾದರೆ ನೋವು ಕಷ್ಟ ದುಃಖ ಇಡೀ ವಿಶ್ವದಲ್ಲಿ ಮಡುಗಟ್ಟಿರಬೇಕಾದರೆ ನಾವೆಲ್ಲರೂ ಕೂಡ ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ ಜೀವಿಸುವ ತಾಯಿ ಜೀವಂತ ಮಾತೆ ತನ್ನ ಭಿನ್ನಹದ ಸಹಾಯದಿಂದ ಪವಿತ್ರ ಪರಮಪ್ರಸಾದದಲ್ಲಿ ಜೀವಿಸುವ ದೇವರಾಗಿರುವ ಪ್ರಭು ಯೇಸು ಕ್ರಿಸ್ತರಿಗೆ
ನಮ್ಮ ಆರಾಧನೆ ಸ್ತುತಿ ನಮನವನ್ನ ಸಲ್ಲಿಸುವಂತೆ ಮಾಡಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾ ಪಾಪವೇ ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನಮಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಆಮೆನ್ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಆಮೆನ್ ಪರಿಹರಿಸುವವರೇ ನಮಗೆ ದಯೆ ತೋರಿ
ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಇತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯ ತೋರಿ ನಮಗೆ ದಯ ತೋರಿ ದೇವರ ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ ನಿಮ್ಮ ಅವರ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮಾನವರು ಆಹಾರ ಮಾತ್ರದಿಂದಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು. ಹಸಿವೆಯಿಂದ ಬಳಲಿಸಿದವರು ನಿಮಗೂ ನಿಮ್ಮ ಪೂರ್ವಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಷ ಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮರುಭೂಮಿಯನ್ನು ನೀರು ಬತ್ತಿ ಹೋಗಿದ್ದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆ ಒಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೋಷಕರಿಗೆ ನಿಮ್ಮ ಪೂರ್ವಕರಿಗೆ ತಿಳಿಯದ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಜೆರುಸಲೇಮೇ,
ಕೀರ್ತಿಸು ಪ್ರಭುವನು ಜೆರುಸಲೇಮೇ ಈಕ್ಷಿಸು ಪ್ರಭುವನು ಜೆರುಸಲೇಮೇ ಕೀರ್ತಿಸು ಪ್ರಭುವನು ಸಿಯೋನೇ ಸ್ತುತಿಸು ನಿನ್ನ ದೇವರನ್ನು ಬಲಪಡಿಸಿ ನಾಥ ನಿನ್ನ ಹೆಬ್ಬಾಗಿಲುಗಳನ್ನು ಆಶೀರ್ವದಿಸಿ ಹನು ನಿನ್ನಲ್ಲಿರುವ ಮಕ್ಕಳನ್ನು ಶ್ಲೋಕ ಜೆರುಸಲೇಮೇ ಕೀರ್ತಿಸು ಪ್ರಭುವನು ನಿನ್ನ ಪ್ರಾಂತದೊಳಗೆಲ್ಲ ಇರುವುದು ನೆಮ್ಮದಿ ನೀಡುವನು ನಿನಗೆ ಅತ್ಯುತ್ತಮವಾದ ಗೋಧಿ ಕಳಿಸುವನು ಧರೆಗೆ ನಿನ್ನ ಆಣತಿ ಸಿದ್ಧಿಯಾಗುವುದು ಬಲು ಶೀಘ್ರದಿ ಶ್ಲೋಕ ಜೆರುಸಲೇಮೇ ಕೀರ್ತಿಸು ಪ್ರಭುವನು ತಿಳಿಸಿಹನು ತನ್ನ ವಾಕ್ಯವನ್ನು ಯಾಕೋಬರಿಗೆ ತನ್ನ ವಿಧಿ ನಿಯಮಗಳನ್ನು ಇಸ್ರಾಯೇಲರಿಗೆ ಬೇರಾವ ಜನಾಂಗಕ್ಕೂ ಆತ ಹೀಗೆ ಮಾಡಿಲ್ಲ ತನ್ನ ವಿಧಿ ನಿಯಮಗಳನ್ನು ಅವರಿಗೆ ತಿಳಿಸಿಲ್ಲ ಶ್ಲೋಕ ಜೆರುಸಲೇಮೇ ಕೀರ್ತಿಸು ಪ್ರಭುವನು ಎರಡನೆಯ ವಾಚನ ಸಂತ ಪೌಲರು ಕೊರಿಂಥಿಯವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ಶರೀರದಲ್ಲಿ ಪಾಲುಗೊಳ್ಳುತ್ತೇವಲ್ಲವೇ ರೊಟ್ಟಿ ಒಂದೇ ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರಭು ನಿಮ್ಮೊಡನೆ ಇರಲಿ ಯೌವನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಯೇಸುಸ್ವಾಮಿ ಜನರಿಗೆ ಬೋಧಿಸುತ್ತ ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು ಅಷ್ಟಕ್ಕೆ ಆ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು ಅದಕ್ಕೆ ಯೇಸು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ ನಾನು ಅವನಲ್ಲಿ ನೆಲೆಸಿರುತ್ತೇನೆ ಜೀವಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು ನಾನು ಅವರಿಂದಲೇ ಜೀವಿಸುತ್ತೇನೆ ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರೂ ಸಾವಿಗೆ ತುತ್ತಾದರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನೆಂದು ಹೇಳಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ
ಸಹೋದರ ಸಹೋದರಿಯರೇ ಹರಿಹರದ ಆರೋಗ್ಯ ಮಾತೆಯ ಅನನ್ಯ ಭಕ್ತಾದಿಗಳೇ ಬೆನ್ನಿಹಿನ್ ಎನ್ನುವ ಶುಭ ಸಂದೇಶ ಪ್ರಚಾರಕ ಒಂದು ಮಾತನ್ನ ನುಡಿಯುತ್ತಾನೆ ಇಡಿ ವಿಶ್ವದಲ್ಲಿ ಅತಿ ಹೆಚ್ಚು ಅದ್ಭುತಗಳು ನಡೆಯುವಂತದ್ದು ರೋಗ ಸೌಖ್ಯ ದೊರೆಯುವಂತದ್ದು ಕಥೋಲಿಕ ದೇವಾಲಯಗಳಲ್ಲಿ ಎಂದು ಅದ್ಭುತವನ್ನ ಮಾಡುತ್ತೇನೆ ಹಾಗೂ ನಾನು ಪ್ರಾರ್ಥನೆಯನ್ನ ಮಾಡಿದಾಗ ಪ್ರಭು ಯೇಸುಕ್ರಿಸ್ತರು ನಿಮ್ಮನ್ನು ಗುಣಪಡಿಸುತ್ತಾರೆ ಎಂದು ನುಡಿಯುವಂತ ಬೆನ್ನಿಹಿನ್ ನುಡಿದಿರುವ ಮಾತುಗಳು ಇವು ಇಡಿ ವಿಶ್ವದಲ್ಲಿ ನಾವು ಇಷ್ಟಪಟ್ಟರು ಇಷ್ಟಪಡದಿದ್ದರೂ ಒಪ್ಪಿಕೊಳ್ಳಬೇಕಾದ ಒಂದು ಸತ್ಯ ಏನು ಅಂತ ಹೇಳಿದರೆ ಅತಿ ಹೆಚ್ಚು ಅದ್ಭುತಗಳು ನಡೆಯುವಂತದ್ದು ಕಥೋಲಿಕ ದೇವಾಲಯಗಳಲ್ಲಿ ಎಂದು ಆತ ನೀಡುವಂತ ಕಾರಣ ಯಾತಕ್ಕಾಗಿ ಈ ಅದ್ಭುತಗಳು ನಡೆಯುತ್ತವೆ ಅಂತ ಹೇಳಿದರೆ ಕಥೋಲಿಕರು ಪರಮಪ್ರಸಾರದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿತ್ಯ ಇರುತ್ತಾರೆ ಎನ್ನುವ ನಂಬಿಕೆಯನ್ನು ಇರಿಸಿಕೊಂಡು ಪವಿತ್ರ ಪರಮಪ್ರಸಾದಕ್ಕೆ ಆರಾಧನೆಯನ್ನು ಸ್ತುತಿಯನ್ನು ಅವರು ಸಲ್ಲಿಸುವಾಗ ಈ ಅದ್ಭುತಗಳು ನಡೆಯುತ್ತವೆ ಎಂದು ನುಡಿಯುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ತಾಯಿ ಧರ್ಮಸಭೆ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸ್ತಾ ಇರಬೇಕಾದರೆ ನಾವೆಲ್ಲರೂ ಧ್ಯಾನಿಸಬೇಕಾದಂಥ ವಿಷಯ ಪವಿತ್ರ ಪರಮಪ್ರಸಾದವೇ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ಸುಮಾರು ಮೂರು ತಿಂಗಳಿಂದ ನಾವು ಯಾರೂ ಕೂಡ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗುತ್ತಾ ಇರಲಿಲ್ಲ ಕಾರಣ ಏನು ಅಂತ ಹೇಳಿದರೆ ಕೋವಿಡ್-19 ಈ ಕಾಯಿಲೆ ಸಾಂಕ್ರಾಮಿಕ ರೋಗವಾಗಿ ಎಲ್ಲೆಡೆಯಲ್ಲೂ ಹರಡುವ ಭೀತಿ ಇದ್ದುದರಿಂದ ನಮ್ಮ ದೇವಾಲಯಗಳಿಗೆ ಬೀಗ ಹಾಕಲಾಗಿತ್ತು ಆದರೆ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ ಆಗ ಜನರು ನನ್ನ ಬಳಿಯಲ್ಲಿ ನುಡಿದಿರುವಂಥದ್ದು ಎಷ್ಟೇ ನೀವು ಬಲಿಪೂಜೆಯನ್ನು ಸಮರ್ಪಿಸಿ ಟಿವಿಗಳಲ್ಲಿ ಅದನ್ನು ಪ್ರಸಾರ ಮಾಡಿದರು ಎಷ್ಟೇ ನೀವು ಈ ಬಲಿಪೂಜೆಗಳನ್ನು ನಿಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಕಿದರೂ ಕೂಡ ಪರಮಪ್ರಸಾದವನ್ನು ನಾವು ಸ್ವೀಕರಿಸದೇ ಇರಬೇಕಾದರೆ ನಿಜಕ್ಕೂ ವ್ಯಥೆಯಾಗುತ್ತದೆ ಹಾಗೂ ಆ ಪೂಜೆಯನ್ನು ಅರ್ಪಿಸುವಾಗ ಅದಕ್ಕೊಂದು ಅರ್ಥನೇ ಇಲ್ಲ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಪರಮಪ್ರಸಾದವನ್ನು ನಾವು ಸ್ವೀಕರಿಸಿದರೂ ಕೂಡ ದೇವಾಲಯಕ್ಕೆ ಬಂದು ನಮ್ಮ ಕರಗಳಲ್ಲಿ ರೊಟ್ಟಿಯನ್ನು ಯಾಜಕರು ಏರಿಸಿದಾಗ ಆಮೇನ್ ಎಂದು ನುಡಿದು ಕ್ರಿಸ್ತರ ಶರೀರವನ್ನು ಸ್ವೀಕರಿಸುವುದಕ್ಕಿಂತ ಅತಿದೊಡ್ಡ ಸಂತೋಷ ಒಬ್ಬ ಕ್ರೈಸ್ತನಿಗೆ ಒಬ್ಬ ಕಥೋಲಿಕನಿಗೆ ಇರಲು ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಜನರು ಹೇಳ್ತಾರೆ ಯಾತಕ್ಕಾಗಿ ವಿಶ್ವಾಸ ಯಾತಕ್ಕಾಗಿ ನಂಬಿಕೆ ಪ್ರೀತಿಯ ಸಹೋದರ ಸಹೋದರಿಯರೇ ಪವಿತ್ರ ಪರಮಪ್ರಸಾದವೇ ನಮ್ಮ ಜೀವನಕ್ಕೆ ಶಕ್ತಿಯಾಗಿದೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಮಾಡಿದ ಕೊನೆಯ ಕಾರ್ಯಗಳಲ್ಲಿ ಒಂದು ಏನು ಅಂತ ಹೇಳಿದರೆ ಬಲಿಪೂಜೆಯ ಸ್ಥಾಪನೆ ಹಾಗೂ ಪವಿತ್ರ ಪರಮಪ್ರಸಾದವನ್ನು ಜನರಿಗೆ ತಮ್ಮ ಶರೀರ ಮತ್ತು ರಕ್ತವಾಗಿ ಪ್ರಭು ಯೇಸು ಕ್ರಿಸ್ತರು ನೀಡಿರುವಂಥದ್ದು ಅದಕ್ಕೆ ನಾವು ನೋಡುತ್ತೇವೆ ವ್ಯಾಟಿಕನ್ 2ನೇ ಮಹಾಸಮ್ಮೇಳನ ಪರಮಪ್ರಸಾದವನ್ನು ಒಂದು ವಿಶ್ವಾಸದ ಉತ್ತುಂಗ ಅಂತ ಹೇಳಿದೆ ಯೂಕರಿಸ್ಟ್ ಈಸ್ ದ ಸೋರ್ಸ್ ಆ್ಯಂಡ್ ಸಮಿಟ್ ಆಫ್ ಕ್ರಿಶ್ಚಿಯನ್ ಲೈಫ್ ಅಂತೇಳಿ ಇದು ಕ್ರೈಸ್ತ ಜೀವನದ ಉಗಮವೂ ಆಗಿದೆ ಕ್ರೈಸ್ತ ಜೀವನದ ಉತ್ತುಂಗವೂ ಆಗಿದೆ ಆದರೆ ಪರಮಪ್ರಸಾದದ ವಿಶೇಷತೆ ಏನು ಅಂತ ಹೇಳಿ ನೀವು ಕೇಳಿದರೆ ಈ ಪರಮಪ್ರಸಾದ ಒಂದು ಕೊಡುಗೆಯಾಗಿ ನಮಗೆ ದೊರೆಯುತ್ತದೆ ಆಧ್ಯಾತ್ಮಿಕ ಕೊಡುಗೆಯಾಗಿ ನಮಗೆ ದೊರೆಯುತ್ತದೆ ರೋಗ ಸೌಖ್ಯವನ್ನು ಹೋಗಲಾಡಿಸುವಂತಹ ರೋಗ ಸೌಖ್ಯವನ್ನು ನೀಡುವಂತಹ ಕೊಡುಗೆಯಾಗಿ ಇದು ನಿಲ್ಲುತ್ತದೆ ಅಂತ ಹೇಳ್ತಾ ಇರಬೇಕಾದರೆ ಈ ಪರಮಪ್ರಸಾದ ಹೇಗೆ ಒಂದು ಕೊಡುಗೆಯಾಗಿದೆಯೋ ಅದೇ ರೀತಿಯಲ್ಲಿ ಕೊಡುಗೆಯನ್ನು ಕೊಡುವಂತಹ ವ್ಯಕ್ತಿಯೇ ನಮ್ಮಲ್ಲಿ ಬರ್ತಾರೆ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ನುಡಿಯುತ್ತಾರೆ ಯೂಕರಿಸ್ಟ್
ಈಸ್ ದ ಗಿಫ್ಟ್ ಅಂಡ್ ದ ಗಿವರ್ ಅಂತೇಳಿ. ಗಿಫ್ಟ್ ಅಂದು ಹೇಳಿದರೆ ಉಡುಗೊರೆಯಾಗಿದೆ, ಗಿವರ್ ಅಂತ ಹೇಳಿದರೆ ಕೊಡುವಂತಹ ವ್ಯಕ್ತಿಯೇ ಅದರಲ್ಲಿ ನಮ್ಮ ಹೃದಯಕ್ಕೆ ಆಗಮಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಕಟಣಾ ಗ್ರಂಥ 3:20 ಪ್ರಭು ಯೇಸು ನುಡಿಯುವ ಮಾತನ್ನು ಸ್ಮರಣೆ ಮಾಡಿಕೊಳ್ಳೋಣ. ಈಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಆಲಿಸಿ ಬಾಗಿಲನ್ನು ತೆಗೆದರೆ ನಾನು ಆತನ ಸಂಗಡ ಊಟ ಮಾಡುತ್ತೇನೆ, ಆಕೆಯ ಸಂಗಡ ಊಟ ಮಾಡುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ಮಹೋತ್ಸವವನ್ನು ಆಚರಿಸ್ತಾ ಇರಬೇಕಾದರೆ ನಾವೆಲ್ಲರೂ ಕೂಡ ಪರಮ ಪ್ರಸಾದದಲ್ಲಿ ನಮಗಿರುವ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳೋಣ. ಶಕ್ತಿಶಾಲಿಯಾಗಿರುವಂಥ ಪ್ರಭು ಯೇಸು ಕ್ರಿಸ್ತರು ಜೀವಿಸುವ ಪವಿತ್ರ ಪರಮ ಪ್ರಸಾದದಲ್ಲಿ ನಾವು ಅವರನ್ನು ನೋಡಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಅವರ ನಮ್ಮ ಹೃದಯವನ್ನು, ನಮ್ಮ ಜೀವನವನ್ನು, ನಮ್ಮ ಆತ್ಮವನ್ನು ತುಂಬುವಂಥ ಸರ್ವೇಶ್ವರರಾಗಿದ್ದಾರೆ. ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವ ನಮಗೆಲ್ಲರಿಗೂ ಸ್ಥೈರ್ಯವನ್ನು ಧೈರ್ಯವನ್ನು ನೀಡಲಿ. COVID-19 ಈ ಕಾಯಿಲೆಯಿಂದ ಈ ವಿಶ್ವ ಹೊರಬರುವುದಕ್ಕೆ ಆ ದಯಾಮಯ ದೇವರು ಸಹಾಯ ಮಾಡಲಿ. ಪವಿತ್ರ ಪರಮಪ್ರಸಾದದ ಆರಾಧನೆಯ ಮೂಲಕ ನಾವು ಪ್ರಭು ಯೇಸು ಕ್ರಿಸ್ತನನ್ನು ಒಂದು ದಿನ ಮುಖಾಮುಖಿಯಾಗಿ ಸಂಧಿಸುವಂಥ ವರದಾನವನ್ನು ಅವರು ನಮಗೆ ಕರುಣಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈಗ ಈ ಬಲಿಪೂಜೆಯನ್ನು ಮುಂದುವರಿಸೋಣ. ಸಹೋದರಿಯರೇ, ಈಗ ನಾವು ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ, ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ, ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು, ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು, ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು, ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ, ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತಿರುಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ, ಪವಿತ್ರ ಕತೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ, ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ, ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಪುಣ್ಯ ತಾಣದಲ್ಲಿ ನಾವಿದ್ದೇವೆ. ಈಗ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಇರಬೇಕಾದರೆ ಆ ದಯಾಮಯ ದೇವರು ನಮ್ಮ ಕೋರಿಕೆಗಳನ್ನು ಆಲಿಸಿ ಈಡೇರಿಸುವಂತೆ ಆಗಲಿ. ಹರಿಹರದ ಆರೋಗ್ಯ ಮಾತೆಯ ಭಿನ್ನಯಕ್ಕೆ ನಮ್ಮನ್ನು ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಾರ್ವಜನಿಕ ಸೇವೆಯಲ್ಲಿರುವವರಿಗಾಗಿಯೂ, ಸರ್ವರ ಒಳಿತನ್ನು ಉತ್ತೇಜಿಸಲು ನೆರವಾಗುವ ಎಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಭೂಮಿ ಆಕಾಶ ಮತ್ತು ಸಮುದ್ರಗಳಲ್ಲಿ ಪ್ರಯಾಣಿಸುವವರಿಗಾಗಿಯೂ, ಸೆರೆಯಲ್ಲಿ ಬಂಧಿತರಾಗಿರುವ ಎಲ್ಲರಿಗಾಗಿಯೂ, COVID-19 ಈ ಕಾಯಿಲೆಯಿಂದ ನೋವಿಗೆ ಅನಾರೋಗ್ಯಕ್ಕೆ ತುತ್ತಾಗಿರುವಂಥ ಪ್ರತಿಯೊಬ್ಬರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಭಕ್ತಿ ವಿಶ್ವಾಸದಿಂದಲೂ ಮತ್ತು ದೇವರ ಮೇಲಿನ ಪ್ರೀತಿ ಗೌರವದಿಂದಲೂ ಈ ಪವಿತ್ರ ಆಲಯದಲ್ಲಿ ನಾವು ಸೇರಲು ಸಾಧ್ಯವಾಗದಿದ್ದರೂ ಕೂಡ ನಮ್ಮ ಮನೆಗಳಲ್ಲಿ ಇದ್ದು ನಾವು ಪ್ರಾರ್ಥನೆಯನ್ನು ಹೆಚ್ಚಿನವರು ಮಾಡ್ತಾ ಇದ್ದೇವೆ. ಯಾಕಂದರೆ 10 ವರ್ಷದ ಕೆಳಗಿನವರು, 65 ವರ್ಷ ಮೇಲ್ಪಟ್ಟವರು ಇವತ್ತು ದೇವಾಲಯಕ್ಕೆ ಬರಲು ಸಾಧ್ಯವಾಗುತ್ತಾ ಇಲ್ಲ. ಅನಾರೋಗ್ಯದಲ್ಲಿ ಇರುವಂಥವರು ದೇವಾಲಯಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಇವರೆಲ್ಲರನ್ನ ಸ್ಮರಿಸಿಕೊಂಡು ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ಕರಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಭಕ್ತಿಯಿಂದ ಬೇಡಿಕೊಳ್ಳೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಕೋರಿಕೆ, ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿ ನಾವು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಕೋರಿಕೆಗಳನ್ನು ಆಲಿಸಿರಿ, ಈಡೇರಿಸಿರಿ. ಹರಿಹರದ ಆರೋಗ್ಯ ಮಾತೆಯ ಭಿನ್ನಹದಿಂದ ನಮಗೆಲ್ಲರಿಗೂ ಕೂಡ ವರದಾನದ ಮಳೆಯನ್ನು ನೀವು ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ ನನ್ನ ಮತ್ತಿರುವ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ ಪ್ರಭು ನಿಮ್ಮ ಧರ್ಮಸಭೆಗೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಯನ್ನು ದಯೆಯಿಂದ ಅನುಗ್ರಹಿಸಿರಿ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳಲ್ಲಿ ಅವುಗಳ ಸಂಕೇತಗಳನ್ನು ಸಂಸ್ಕಾರದ ರೂಪದಲ್ಲಿ ಕಾಣುವಂತಾಗಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ಹೃದಯಗಳನ್ನು ಮೇಲಕ್ಕೆತ್ತಿರಿ ಪ್ರಭುವಿನ ಕಡೆಗೆ ಎತ್ತಿದೇವೆ ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವ ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ ಏಕೆಂದರೆ ಕ್ರಿಸ್ತರು ತಮ್ಮ ಪ್ರೇಷಿತರೊಡನೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯನ್ನು ಬರಲಿರುವ ಯುಗ ಯುಗಕ್ಕೂ ಸ್ಥಾಪಿಸಿದರು ನಿಷ್ಕಳಂಕ ಕುರಿಮರಿಯನ್ನಾಗಿಯೂ ಸ್ವೀಕಾರ ಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಅರ್ಪಿಸಿಕೊಂಡರು ನಿಮ್ಮ ವಿಶ್ವಾಸಿಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಜನರೆಲ್ಲರೂ ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೋ ಒಂದೇ ಪ್ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆಯೋ ಮಾಡುತ್ತೀರಿ ಆದುದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ಮಿಂದು ಇಹದಲ್ಲೇ ಮುನ್ಸೂಚಿತವಾಗಿರುವ ಸ್ವರ್ಗೀಯ ಸತ್ಯಗಳೊಡನೆ ನಾವು ಹಾದು ಬರುವಂತೆ ಈ ಅದ್ಭುತಕರ ಸಂಸ್ಕಾರದ ಔತಣ ಪೀಠವನ್ನು ಸಮೀಪಿಸುತ್ತೇವೆ ಆದುದರಿಂದ ಭೂಪರಲೋಕಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ ಸಮಸ್ತ ದೂತವೃಂದರೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ ಪ್ರಭು ನಿಮ್ಮ ನಿಜವಾಗಿಯೂ ಪರಿಶುದ್ಧರು
ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀವು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರು ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯೋ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲು. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ಪರಮ ಪ್ರಸಾದವನ್ನು ನಮ್ಮಲ್ಲಿ ಅನೇಕರು ದೇವಾಲಯಕ್ಕೆ ಬಂದು ಸ್ವೀಕರಿಸಲು ಆಗ್ತಾ ಇಲ್ಲ. ಯಾಕಂದರೆ ಈಗ ನೀಡಿರುವ ಕಟ್ಟಳೆಯ ಪ್ರಕಾರ 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಹಾಗೂ 65 ವರ್ಷ ದಾಟಿರುವಂತಹ ವ್ಯಕ್ತಿಗಳು ದೇವಾಲಯಕ್ಕೆ ಬರುವ ಹಾಗೆ ಇಲ್ಲ ಅಂತ ಹೇಳಿ ಸರ್ಕಾರ ಕಾನೂನನ್ನು ನಮಗೆ ನೀಡಿದೆ. ಆದರೂ ನಮ್ಮ ಮನೆಗಳಲ್ಲಿದ್ದು ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಧ್ಯಾತ್ಮಿಕವಾಗಿ ಪರಮ ಪ್ರಸಾದ ಸಂಪೂರ್ಣತೆಯೇನಾದರೂ ನಮಗೆ ದೊರಕಿಸಿ ಕೊಡದಿದ್ದರೂ ಸ್ವೀಕರಿಸ್ತಾ ಇದ್ದೇವೆ. ಆ ದಯಾಮಯ ದೇವರಲ್ಲಿ ನಂಬಿಕೆಯನ್ನು ಇರಿಸಿ ಪ್ರಭು ಯೇಸುವನ್ನು ನಾವು ಸ್ವೀಕರಿಸಿದ್ದೇವೆ ಅಂತ ಹೇಳಿ ಅವರಿಗೆ ನಮ್ಮ ಅಂತರಾಳದಲ್ಲಿ ನಮನವನ್ನು ಸಲ್ಲಿಸೋಣ. ಹರಿಹರದ ಆರೋಗ್ಯ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರ ನಿಮ್ಮ ಪ್ರಾರ್ಥನೆಗಾಗಿ ತೆರೆದಿರುತ್ತದೆ. ನೀವು ಬಂದು ಅದ್ಭುತ ಸ್ವರೂಪದ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲು ಅವಕಾಶವಿರುತ್ತದೆ. ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮತ್ತು ಅನುಗ್ರಹದ ಸಹಾಯದಿಂದ ದಯಾಮಯ ದೇವರು
ನಮ್ಮೆಲ್ಲರನ್ನು ಆಶೀರ್ವದಿಸುವಂತೆ ಆಗಲಿ ಎಂದು ಬೇಡಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ದಿವ್ಯ ಜೀವನದಲ್ಲಿ ಪಾಲುಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆ ಕರುಣಿಸಿರಿ. ನಿಮ್ಮ ಅಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಈಗಾಗಲೇ ಮುನ್ಸೂಚಿತವಾಗಿದೆ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ, ಹರಿಹರದ ಆರೋಗ್ಯ ಮಾತೆಯ ವಿಶೇಷ ಭಕ್ತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಸ್ತುತಿ